ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡೋಣ. ಪಾಠ 16, ಕನಸುಗಾರ ಕಲಾಂ. ಮೊದಲಿಗೆ ಪದಗಳ ಅರ್ಥ: ಹೆಮ್ಮೆ, ಹಿರಿಮೆ, ಅಭಿಮಾನ, ವೇದನೆ, ನೋವು, ಯಾತನೆ, ಶ್ರಮಿಸು, ದುಡಿ, ಕಷ್ಟಪಡು, ವೀಕ್ಷಿಸು, ನೋಡು, ಅವಲೋಕಿಸು, ಗಗನ, ಆಕಾಶ, ಆಗಸ, ಬಾನು, ತೀರ, ದಡ, ಉಡಾವಣೆ, ಹಾರಿಸು, ಪ್ರೋತ್ಸಾಹಿಸು, ಹುರಿದುಂಬಿಸು, ಉತ್ತೇಜಿಸು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಉತ್ತರ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. ಎರಡನೆಯ ಪ್ರಶ್ನೆ: ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ಉತ್ತರ: ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಮೂರನೆಯ ಪ್ರಶ್ನೆ: ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಉತ್ತರ: ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಅವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು. ನಾಲ್ಕನೆಯ ಪ್ರಶ್ನೆ: ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ಉತ್ತರ: ರೋಗಿಗಳ ಕಾಲಿಗೆ ಕ್ಯಾಲಿಪರ್ ಅಳವಡಿಸಿದ್ದರು. ಐದನೆಯ ಪ್ರಶ್ನೆ: ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು? ಉತ್ತರ: ಅಬ್ದುಲ್ ಕಲಾಂ ಅವರ ತಂದೆ ಜೈನುಲ್ ಅಬ್ದೀನ್ ಮರಕ್ಯಾರ್, ತಾಯಿ ಆಶಿಯಮ್ಮ. ಆರನೆಯ ಪ್ರಶ್ನೆ: ಕಲಾಂ ಆತ್ಮಕಥನದ ಹೆಸರೇನು? ಉತ್ತರ: ಕಲಾಂ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ವೈದ್ಯರ ಹೃದಯ ತುಂಬಿ ಬಂದಿತ್ತು, ಏಕೆ? ಉತ್ತರ: ಅಬ್ದುಲ್ ಕಲಾಂ ಅವರು ತಯಾರಿಸಿದ 300 ಗ್ರಾಂ ಕ್ಯಾಲಿಪರ್ ಅನ್ನು ವೈದ್ಯರು ಪರೀಕ್ಷಿಸಿ ಅದನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆದನು. ಆ ಹುಡುಗನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು. ಎರಡನೆಯ ಪ್ರಶ್ನೆ: ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಉತ್ತರ: ಕಲಾಂ ಅವರು ಬಾಲ್ಯದಲ್ಲಿ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು. ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲಾಡುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು. ಮೂರನೆಯ ಪ್ರಶ್ನೆ: ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಉತ್ತರ: ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ಮುಂತಾದವುಗಳು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಪ್ರಶ್ನೆ: ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಯಾರು ಹೇಳಿದರು? ಈ ಮಾತನ್ನು ಪ್ರಸಿದ್ಧ ಮೂಳೆ ತಜ್ಞರು ಹೇಳಿದರು. ಯಾರಿಗೆ ಹೇಳಿದರು? ಈ ಮಾತನ್ನು ಅಬ್ದುಲ್ ಕಲಾಂ ಅವರಿಗೆ ಹೇಳಿದರು. ಎರಡನೆಯ ಪ್ರಶ್ನೆ: ಕನಸು ಕಾಣಿರಿ, ಯಾರು ಹೇಳಿದರು? ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಹೇಳಿದರು. ಯಾರಿಗೆ ಹೇಳಿದರು? ಈ ಮಾತನ್ನು ಮಕ್ಕಳಿಗೆ ಹೇಳಿದರು.